ಚಾಮರಾಜನಗರ ಜಿಲ್ಲೆಯ ತಾಲೂಕು ಪಟ್ಟಣದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಮೈಸೂರಿನ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡುತ್ತಿರುವುದನ್ನು ಖಂಡಿಸಿ ಮೆರವಣಿಗೆಯ ಮೂಲಕ ಪಟ್ಟಣದಲ್ಲಿರುವ ಬಿಎಸ್ಎನ್ಎಲ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಅವಿವೇಕಿ ನೀರಾವರಿ ಸಚಿವನಿಗೆ, ಸರಿಯಾಗಿ ತೀರ್ಪು ನೀಡದ ಅವಿವೇಕಿ ಸುಪ್ರೀಂ ಕೋರ್ಟ್ಗೆ, ವಾಸ್ತವ ಸ್ಥಿತಿ ಅರಿದೆ ಅವಿವೇಕಿ ಸುಪ್ರೀಂ ಕೋರ್ಟ್ಗೆ ಬೇಕೇ ಬೇಕು. ಅದಕ್ಕಾಗಿ ಹೋರಾಟ, ಅಲ್ಲಿಯ ತನಕ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ರೈತರಿಗೆ ಅನ್ಯಾಯ, ರೈತರಿಗೆ ಅನ್ಯಾಯ, ರೈತರಿಗೆ ಮೋಸ ಮಾಡಿ ತಮಿಳುನಾಡಿಗೆ ನೀರು ಬಿಡುತ್ತಿರುವ ಅವಿವೇಕಿ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡಿ ತಮಿಳುನಾಡಿಗೆ ನೀರು ಹರಿಸುತ್ತಿರುವ ಅವಿವೇಕಿ ರಾಜ್ಯ ಸರ್ಕಾರಕ್ಕೆ. ಇವತ್ತೇನು ರಾಜ್ಯ ಸರ್ಕಾರ ನಮ್ಮ ಕುಡಿಯ ನೀರಿಗೂ ಮತ್ತು ನಮ್ಮ ಬೆಳೆಗಳಿಗೂ ಸಹ ನೀರಿಲ್ಲದೆ ಇದ್ರು ಸಹ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಬೇಕಂತ ಹೇಳಿ ಇವತ್ತು ಈ ಅವಿವೇಕಿ ರಾಜ್ಯ ಸರ್ಕಾರದ ನೀರಾವರಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರು ರೈತರ ಬಗ್ಗೆ ಹಗುರವಾಗಿ ಮಾತಾಡಿ ನೀವು ಬಿಟ್ಟಿಲ್ವಾ ಅವ್ರು ಬಿಟ್ಟಿಲ್ವಾ ಅಂತೇಳಿ ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡ್ತಾರಲ್ಲಿ ಕಾಲ ಕಳೀತಿದ್ದಾರೆ ಹೊರತು ಈ ರಾಜ್ಯದ ಏನು ಕಾವೇರಿ ಕೊಳದ ರೈತರನ್ನು ರಕ್ಷಣೆ ಮಾಡಲು ಬಿಟ್ಟು ಕಾಲಹರಣ ಮಾಡ್ತಾ ಇದಾರೆ. ನಮ್ಮನ್ನು ಬೋಯ್ರಿ ಅಂತ ಹೇಳ್ತಾ ಇದಾರೆ, ಇವ್ರನ್ನ ಬೋದಿ ನಾವೇನ್ ಮಾಡಕ್ಕಾಗುತ್ತೆ ಸ್ವಾಮಿ? ನಮಗೂ ಬೇಕಾಗಿರೋದು ನಮ್ಮ ಭಾಗದ ರೈತರ ಹಿತವನ್ನು ಕಾಪಾಡುವಂತ ಸರ್ಕಾರ ಬೇಕಾಗಿದೆ, ಅದನ್ನು ಬಿಟ್ಬಿಟ್ಟು ನಾವ್ಯಾಕೆ ನಿಮ್ಮನ್ನು ಬೋಯೋಣ ಅಲ್ವಾ? ಆದ್ರಿಂದ ಇವತ್ತೇನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವು ನೀರು ಬಿಡ್ತಾ ಅಂತ ಹೇಳ್ತಾ ಇದ್ದೀವಿ. ಸರ್ಕಾರ ನಿಜವಾಗ್ಲೂ ಎಲ್ಲಿ ಫೇಲ್ಯೂರ್ ಆಗಿದೆ ಅಂದ್ರೆ ನಮ್ಮ ಕಾವೇರಿ ಕೊಳದ ನೀರು ಎಷ್ಟಿದೆ ಅನ್ನೋದ ವಾಸ್ತವಾಂಶವನ್ನ ತಿಳಿಸ್ತೇನೆ. ಇವತ್ತು ನಮಗೆ ಸುಪ್ರೀಂ ಕೋರ್ಟ್ ಈ ಮೋಸವನ್ನು ಮಾಡಿದೆ, ಸುಪ್ರೀಂ ಕೋರ್ಟ್ ಸಹ ಪರಿಶೀಲನೆ ಮಾಡುವಂತ ವ್ಯವಸ್ಥೆ ಮಾಡಬೇಕಾಯ್ತು. ಅದನ್ನು ಮಾಡದೆ ಏನು ಕಾವೇರಿ ನಿರ್ವಹಣಾ ಮಂಡಳಿ ಏನು ಆದೇಶ ಮಾಡಿದೆ ಅದರಂತ ನೀವು ನೀರನ್ನ ಬಿಡ್ಲೇಬೇಕು ಅಂತ ಆದೇಶನ ಮಾಡಿದರೆ ನಿಜಕ್ಕೂ ಇವತ್ತು ಬಹಳ ಈ ಭಾಗದ ರೈತರಿಗೆ ಅನ್ಯಾಯ ಆಗಿದೆ. ಅದ್ರ ಜೊತೆಗೆ ಏನು ನಾವು ಈ ಭಾಗದ ಕಬಿನಿ ಅಚ್ಚುಕಟ್ಟಿದ ಪ್ರದೇಶದ ರೈತರಿಗೂ ಸಹ ಬಹಳಷ್ಟು ಅನ್ಯಾಯನ ಮಾಡಿದರೆ ನಮ್ಮ ಡ್ಯಾಮಿಂದ ಸಹ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ. ನಮ್ಗೆ ಇಲ್ಲಿ 15 ದಿನಕ್ಕೊಂದ್ಸತ ನೀರು ಕೊಡ್ತಾ ಇದಾರೆ, ನಮ್ಮ ಬೆಳೆಗಳು ಒಣಗ್ತಾ ಇದ್ರು ಸಹ ತಮಿಳುನಾಡಿಗೆ ನೀರು ಕೊಡ್ತಾ ಇದಾರೆ. ಇದು ನಿಜವಾಗ್ಲೂ ನಾವು ಇವತ್ತು ಎಲ್ಲಾ ನಾಗರಿಕ ಬಂಧುಗಳು ಇವತ್ತು ಬರೀ ರೈತರೇ ಅಲ್ಲ ಸಾರ್ವಜನಿಕರು ಸಹ ಈ ಭಾಗದಲ್ಲಿ ಇರ್ತಕ್ಕಂತ ಎಲ್ಲಾ ಗ್ರಾಮದವರು ಸಹ ಕಾವೇರಿ ನೀರನ್ನ ಕುಡಿತಾರೆ. ಅವರೆಲ್ಲರೂ ಸಹ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತ ಕೆಚ್ಚೆದನ್ನ ಬೆಳೆಸ್ಕೋಬೇಕು. ಈ ರಾಜ್ಯ ಸರ್ಕಾರ ತಿಳ್ಕೊಂಡಿರ್ಬೋದು ಇವತ್ತು ನಮ್ದು ಬಹುಮತ ಇದೆ, ಅಧಿಕಾರ ಇದೆ, ನಾವು ಏನೇ ಮಾಡಿದ್ರು ನಡೀತದ ಅಂತ ತಿಳ್ಕೊಂಡಿರ್ಬೋದು. ಇವತ್ತೇನು ತಾವು ಅಧಿಕಾರ ಮಾಡ್ತಾ ಇದ್ರೆ ಇದು ಶಾಶ್ವತ ಅಲ್ಲ, ಮುಂದಿನ ದಿನಗಳಲ್ಲಿ ತಮಗೂ ಸಹ ಸರಿಯಾದ ಪಾಠವನ್ನು ಕಲಿಸುವಂತ ನಿರ್ಧಾರವನ್ನು ರೈತರು ತಗತರನ ಎಚ್ಚರಿಕೆಯನ್ನು ತಿಳಿಸ್ತಾ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ನಮ್ಮನ್ನ ಜೈಲ್ಗೆ ಹಾಕಿದ್ರು ಸರಿ, ನಮ್ಮನ್ನ ಅರೆಸ್ಟ್ ಮಾಡಿದ್ರು ಸರಿ, ನಾವು ಯಾವುದೇ ಕಾರಣಕ್ಕೂ ಈ ಚಳವಳಿನ